ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಫ್ಯಾಮಿಲಿ ಎಲ್ಲ ಒಟ್ಟಿಗಿರುವಾಗ ಹೊರಗಡೆ ಹೋಗೋದೇ ಒಂದು ಮಜಾ ಅಲ್ವಾ? ಸೊ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಬೋಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಇವತ್ತು ವೀಕೆಂಡ್, ಹಾಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿನೇ ನಾವು ಪಾರ್ಕಿಗೆ ಹೋಗೋಣ ಅಂತ ನನ್ನ ಸಿಸ್ಟರ್ ಒಂದು ಕಾರಲ್ಲಿ, ಹಾಗೆ ನಮ್ಮ ಫ್ಯಾಮಿಲಿ ಒಂದು ಕಾರಲ್ಲಿ ಹೊರಟ್ವಿ. ಹಾಗೆ ನನ್ನ ಸಿಸ್ಟರ್ಗೆ ಟ್ವಿನ್ ಮಕ್ಕಳು, ನಾನು ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಒಬ್ಬ ಅವ್ರ ಜೊತೆ ಹೋದ, ಇನ್ನೊಬ್ಬ ನಮ್ಮ ಜೊತೆ ಬಂದ. ಯಾಕಂದರೆ ನನ್ನ ಮಗಳಿಗೆ ಒಬ್ಬ ಅಣ್ಣನವರು ಜೊತೆಗೆ ಬರಬೇಕು ಅಂತ ಹಠ. ಸೊ ಹಾಗಾಗಿ ಅವನ್ನ ನಮ್ಮ ಕಾರಲ್ಲಿ ಕೂರಿಸ್ಕೊಂಡು ನಾವು ಶೋರ್ ಲೈನ್ ಪಾರ್ಕ್ ಕಡೆಗೆ ಹೊರಟಿದ್ದೀವಿ. ನನ್ನ ಮಗಳು ಇಲ್ಲಿ ತುಂಬ ಸಲ ಬೋಟಿಂಗ್ ಮಾಡಿದ್ದಾಳೆ. ಸೊ ಇವತ್ತು ಅವಳು ಬೋಟಿಂಗ್ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ಲು. ಮಕ್ಕಳು ಹೀಗೆ ಅಲ್ವಾ, ಒಂದೊಂದು ಸಲ ಅವ್ರಿಗೆ ಇಷ್ಟ ಆಗೋದನ್ನು ಕೆಲವೊಂದು ಸಲ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳನ್ನ. ಹಾಗಾಗಿ ನನ್ನ ಸಿಸ್ಟರ್ ಫ್ಯಾಮಿಲಿ ಮಾತ್ರ ಇವಾಗ ಬೋಟ್ ರೈಡಿಂಗಿಗೆ ಹೊರಟಿದ್ದಾರೆ. ಹಾಗೆಯೇ ಶೋರ್ ಲೈನ್ ಪಾರ್ಕಲ್ಲಿ ನೀವು ನೋಡ್ತಿರೋ ಥರ ಲೈಫ್ ಜಾಕೆಟ್ಸ್ ಎಲ್ಲ ಇರುತ್ತೆ. ಸೊ ಕಿಡ್ಸನ್ನೆಲ್ಲ ಸೇಫಾಗಿ ಬೋಟ್ ರೈಡಿಂಗ್ಗೆ ಕರ್ಕೊಂಡು ಹೋಗಬಹುದು. ಇವ್ರು ಇವತ್ತು ಮಾಡ್ತಾ ಇರೋದು ಪೆಡಲ್ ಬೋಟು. ಹಾಗೆಯೇ ಇಲ್ಲಿ ಕಯಾಕಿಂಗ್ ಮತ್ತು ಬೇರೆ ಥರದ್ದು ಬೇರೆ ಬೋಟ್ಸ್ಗಳು ಕೂಡ ಅವೈಲಬಲ್ ಇರುತ್ತೆ. ಸೊ ನೀರಲ್ಲಿ ಹೋಗ್ತಾ ಇದ್ರು, ನಾವು ಬೋಟ್ ರೈಡ್ ನೋಡೋಕ್ಕೂ ಒಂಥರ ಚಂದ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಯೂಶ್ವಲಿ ಬೇರೆಯವರು ಬೋಟ್ ರೈಡ್ಗೆ ಹೋಗೋದನ್ನು ನೋಡ್ತೀವಿ, ಇವತ್ತು ಫ್ಯಾಮಿಲಿನೇ ಬೋಟ್ ರೈಡ್ ಮಾಡೋದನ್ನು ನೋಡ್ತಾ ಕೂತ್ಕೋಬಹುದು ಸ್ವಲ್ಪ ಹೊತ್ತು. ಹಾಗಾಗಿ ಅಮ್ಮ ಕೂಡ ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ರು, ಮಕ್ಕಳು ಕೂಡ ಖುಷಿಯಿಂದ ಹೊರಟರು. ಹಾಗೆಯೇ ಈ ಪಾರ್ಕಲ್ಲಿ ಕೂತು ಪಕ್ಷಿಗಳನ್ನು ನೋಡೋದೇ ಒಂದು ಚಂದ ಅಂತ ಹೇಳಬೇಕು. ಒಂದೇ ರೀತಿಯಾದಂತಹ ಪಕ್ಷಿಗಳಲ್ಲ, ಹಲವಾರು ಬೇರೆ ಬೇರೆ ವಿಧವಾದ ಪಕ್ಷಿಗಳಿದೆ ಈ ಪಾರ್ಕಲ್ಲಿ. ಸೊ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ನೀರಲ್ಲಿ ಆಮೆಗಳು, ಹಾಗೆ ಏನು ಬಾತುಕೋಳಿ ಅವೆಲ್ಲ ಕೂಡ ತುದಿ ತುದಿಗೆ ಬಂದು ದಡದಲ್ಲಿ ಕೂತಿರುತ್ತವೆ. ಅದನ್ನು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ಮಕ್ಕಳು ಕೂಡ ಎಲ್ಲರೂ ಬೋಟಲ್ಲಿ ಹೋಗ್ತಾ ಇದ್ರಲ್ವಾ, ಮಕ್ಕಳು ಕರೀತಾ ಇದ್ರು ಚಿಕ್ಕಿ ಚಿಕ್ಕಿ ನೋಡು ಈ ಕಡೆ ಅಂತ. ಸೊ ಅವ್ರಿಗೇನೋ ಖುಷಿ, ನಾನು ಈ ಕಡೆ ದಡದಲ್ಲಿದ್ದೆ ಅವರು ನೀರಲ್ಲಿದ್ರಲ್ವಾ, ಸೊ ಕರೀತಾ ಇದ್ರು. ಅವ್ರು ಹೋದದ ಡೈರೆಕ್ಷನ್ಗೆಲ್ಲ ನೋಡು ಈ ಕಡೆ ಬಾ ಈ ಕಡೆ ಬಾ ಅಂತ ಕರೀತಾ ಇದ್ರು. ಸೊ ಅವ್ರ ಜೊತೆ ನಾನು ಆ ಕಡೆ ತನಕ ವಾಕ್ ಮಾಡ್ತಾ ಇದ್ದೆ ಬೋಟ್ ಜೊತೆಗೆ. ಆಮೇಲೆ ಅಮ್ಮ ಇಲ್ಲಿ ಕೂತ್ಕೊಂಡು ಬೋಟ್ ರೈಡ್ನ ನೋಡ್ತಾ ಇದ್ರಲ್ವಾ, ಅಮ್ಮಂಗೆ ಕಂಪನಿ ಕೊಡೋಣ ಅಂತ ನಾನು ಬಂದು ಕೂತ್ಕೊಂಡೆ. ಅಮ್ಮ ನಾನು ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಮ ಮೇಲ್ಗಡೆ ಬೇರೆ ಬೇರೆ ರೀತಿಯಾದಂತಹ ಹಕ್ಕಿಗಳು ಹಾರು ಹೋಗ್ತಾ ಇತ್ತು. ಸೊ ಎಷ್ಟು ವೆರೈಟಿ ಹಕ್ಕಿಗಳು ಹಾರೋಗುತ್ತೆ ನೋಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಕೂತಿದ್ದೆ ನಾನು. ತುಂಬನೇ ಬೇರೆ ಬೇರೆ ಡಿಫ್ರೆಂಟಾಗಿರೋ ಪಕ್ಷಿಗಳನ್ನು ನೋಡಿದ್ವಿ ಆ್ಯಕ್ಚುಲಿ ನಾವಿವತ್ತು ಶೋರ್ ಲೈನ್ ಪಾರ್ಕಲ್ಲಿ.
ಸೊ ಈ ಥರ ಹಕ್ಕಿಗಳನ್ನು ನೋಡ್ತಾ ನನಗೆ ನೆನಪಾದ ಹಾಡಿನ ಎರಡು ಸಾಲನ್ನ ಹಾಡ್ತಾ ಇದ್ದೀನಿ, ಕೇಳ್ಕೊಂಡು ಬನ್ನಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ನೀರೊಂದಿದ್ದರೆ ಸಾಕೆ, ಬ್ಯಾಡವೆ ಹಳ್ಳ ಬಲ್ಲವ ಬಲ್ಲ ತೊರೆಯೋ ಹರಿಯೋಕೆ. ಮೋಡ ಇದ್ದರೆ ಸಾಕೆ, ಬ್ಯಾಡವೆ ಭೂಮಿ ಹೇಳಿ ಸ್ವಾಮಿ ಮಳೆಯು ಸುರಿಯೋಕೆ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಎಲ್ಲೋದ್ರು ಅವರು ಎಲ್ಲೂ ಕಾಣ್ತಾ ಇಲ್ಲ. ಫ್ಯಾಮಿಲಿ ಎಲ್ಲ ಈ ಥರ ಸೇರೋದೇ ಒಂದು ಖುಷಿ. ನನ್ನ ಮಗಳು ಬೇರೆ ಚಳಿ ಅಂತ ಹೋಗಿ ಜಾಕೆಟ್ ಹಾಕ್ಕೊಂಡು ಬಂದಳು. ಸೊ ಇವಾಗ ಎಲ್ಲರೂ ಬೋಟಿಂಗ್ ಎಲ್ಲ ಮುಗಿಸಿದ್ದಾಯ್ತಲ್ವ, ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಇಲ್ಲೇ ಸುತ್ತಾಡಿ ಮತ್ತೆ ರಾತ್ರಿ ಹೋಗಿ ಮನೆಗೆ ಡಿನ್ನರ್ ಪ್ರಿಪೇರ್ ಮಾಡೋದೇನು, ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗ್ಬಿಡೋಣ, ಹತ್ರದಲ್ಲಿ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಅಂತ ಅನ್ಕೊತಾ ಇದ್ದೀವಿ. ಸೊ ಅಮ್ಮನ ಜೊತೆ ಒಂದಷ್ಟು ಬ್ಯೂಟಿಫುಲ್ ಆದ ಪಿಕ್ಚರ್ಸ್ ಹಾಗೆ ವಿಡಿಯೋ ಕ್ಲಿಪ್ಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನನ್ನ ಫೋನಲ್ಲಿ ಟ್ರಾವೆಲ್ ಟೈಮಲ್ಲಿ ತೊಗೊಂಡಿರುವಂತಹ ಫೋಟೋಸ್ ವಿಡಿಯೋಸ್ಗಿಂತ ಹೆಚ್ಚಾಗಿ ಫ್ಯಾಮಿಲಿ ಟೈಮ್ ಫೋಟೋಸೇ ಜಾಸ್ತಿ ಇರುತ್ತೆ. ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ಕಲೆಕ್ಟ್ ಮಾಡ್ಕೊಂಡಂತಹ ಫೋಟೋಸ್ ಇರಬಹುದು, ವಿಡಿಯೋ ಮೂಮೆಂಟ್ಸ್ ಇರಬಹುದು, ಇದೇ ಹೆಚ್ಚಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ, ನಾನು ನನ್ನ ಯೂಟ್ಯೂಬ್ ಚಾನೆಲ್ನ ಇಟ್ಕೊಂಡಿರೋದೇ ಒಂಥರ ಮೆಮೊರಿ ಬುಕ್ ಥರ. ಸೊ ಈ ಚಿಕ್ಕ ಚಿಕ್ಕ ಹ್ಯಾಪಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದ್ರ ಜೊತೆಗೆ ಇದೊಂಥರ ನನಗೂ ಮೆಮೊರಿ ಬುಕ್ ಥರ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುವಂತಹ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳಬಹುದು. ಸೊ ನಾವಿವಾಗ ಬಂದ್ವಿ ಚಾಟ್ ಭವನ್ಗೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಹಾಂ, ಸೊ ನಾವಿಲ್ಲಿ ವೇಟ್ ಮಾಡ್ತಾ ಒಂದಷ್ಟು ವಿಡಿಯೋ ಕ್ಲಿಪ್ಸ್ನ ರೆಕಾರ್ಡ್ ಮಾಡ್ಕೊತಿದ್ವಿ. ಹಾಗೆ ನಾನು ನನ್ನ ಸಿಸ್ಟರ್ ಒಂದೇ ಥರ ಇದ್ದೀವಿ ನೋಡೋದಕ್ಕೆ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಕೊಡ್ತಾರೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ರೀತಿ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಚಾಟ್ ಭವನಲ್ಲೂ ಅಷ್ಟೇ ತುಂಬ ಜನ ನಮ್ಮನ್ನು ನಮ್ಮ ಫ್ಯಾಮಿಲಿನ ನೋಡಿ ಮಾತಾಡಿಸ್ತಾ ಇದ್ರು. ಯಾಕೆಂದರೆ ಯು ಎಸ್ ಎನಲ್ಲಿ ಈ ಥರ ಜಾಯಿಂಟ್ ಫ್ಯಾಮಿಲಿ ಒಂದೇ ಫ್ಯಾಮಿಲಿಲಿ ಇಷ್ಟೊಂದು ಜನನ ನೋಡೋದು ತುಂಬ ಅಪರೂಪ. ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳಿಗೆ ಹೋದರೆ ಫ್ರೆಂಡ್ಸ್ ಜೊತೆ ಬಂದಿರೋದನ್ನು ನೋಡ್ತೀವಿ, ಇಲ್ಲಾಂದರೆ ಅವ್ರ ಅಪ್ಪ ಅಮ್ಮನ ಜೊತೆ ಬಂದಿರ್ತಾರೆ, ಇಲ್ಲ ಅತ್ತೆ ಮಾವನ ಜೊತೆ ಬಂದಿರ್ತಾರೆ, ಇಷ್ಟೇ ಇರುತ್ತೆ ಫ್ಯಾಮಿಲಿ ಅಂದರೆ. ಬಟ್ ಇವತ್ತು ಚಾಟ್ ಭವನಲ್ಲಿ ನಮ್ಮದೇ ಒಂಥರ ಬಿಗ್ ಫ್ಯಾಮಿಲಿ ಟೇಬಲ್ ಆಗಿಬಿಟ್ಟಿತ್ತು. ಚೆನ್ನಾಗಿದೆ ಮ್ಯಾಂಗೋ, ನಿಮ್ಮ ಫೇವ್ರೆಟ್ ಸ್ಪೀಕರ್. Just two hearts
ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಏನು ಮಾಡಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.